ನಮ್ಮ ಮನೆಯ ಸಿನಿಮಾ ಅಂತ ಇಷ್ಟು ಪ್ರೀತಿ ಇಟ್ಟು ಬಂದಿರುವಂತಹ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಮೇಡಮ್ಗೆ ಬರಲಿ ಜೋರಾದ ಚಪ್ಪಾಳೆ. ರೋಲಿಂಗ್ ಸ್ಟಾರ್ ಶ್ರೀ ಮುರಳಿ ಅವರು ಸರಳವಾಗಿ ಬಂದು ಕೂತ್ಕೊಂಡು ಇಡೀ ಕಾರ್ಯಕ್ರಮನ ತುಂಬಾ ಇಷ್ಟಪಟ್ಟು ನೋಡ್ತಿದ್ದಾರೆ, ಅವ್ರಿಗೆ ಬರಬೇಕು ಜೋರಾದ ಚಪ್ಪಾಳೆ. ಹಾಗೇನೆ ದೊಡ್ಡ ಮನೆ ವಂಶದ ಇನ್ನೊಂದು ಕುಡಿ ನಮ್ಮ ಧೀರೇನ್ ಅವ್ರಿಗೂ ಕೂಡ ಜೋರಾದ ಚಪ್ಪಾಳೆ. ಮ್ಯಾಮ್ ಅಟ್ಲೀಸ್ಟ್ ಯಾವ ಹಾಡು ಇಷ್ಟ ಅಂತ ಹೇಳಿ. ಇವಾಗ ಮೂರು ಹಾಡು ಬಂದಪ್ಪ, ಆಲ್ ದ ಬೆಸ್ಟ್ ಅಂತ ಹೇಳಿ, ಖುಷಿ ಆಗತ್ತಲ್ವಾ? ಆಲ್ ದ ಬೆಸ್ಟ್ ಅಂತ ಯಾವಾಗ್ಲೂ ಹೇಳ್ತೇವೆ. ಥ್ಯಾಂಕ್ ಯು ಆಂಟಿ, ಥ್ಯಾಂಕ್ ಯು ಫಾರ್ ಕಮಿಂಗ್. ತುಂಬಾ ಖುಷಿ ಆಗುತ್ತೆ ನೀವು ಬಂದಿದ್ದು, ಆಮೇಲೆ ಯಾವಾಗ್ಲೂ ಈ ಸಪೋರ್ಟ್ ಆಮೇಲೆ ಪ್ರೀತಿ ಕೊಡ್ತೀರಾ ಅದಕ್ಕೆ ತುಂಬಾ ಥ್ಯಾಂಕ್ಸ್ ಆಂಟಿ. ನಮ್ಮ ಮನೆಯ ಸಿನಿಮಾ ಅಂತ ಇಷ್ಟು ಪ್ರೀತಿ ಇಟ್ಟು ಬಂದಿರುವಂತಹ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಮೇಡಮ್ಗೆ ಬರಲಿ ಜೋರಾದ ಚಪ್ಪಾಳೆ. ರೋಲಿಂಗ್ ಸ್ಟಾರ್ ಶ್ರೀ ಮುರಳಿ ಅವರು ಸರಳವಾಗಿ ಬಂದು ಕೂತ್ಕೊಂಡು ಇಡೀ ಕಾರ್ಯಕ್ರಮನ ತುಂಬಾ ಇಷ್ಟಪಟ್ಟು ನೋಡ್ತಿದ್ದಾರೆ, ಅವ್ರಿಗೆ ಬರಬೇಕು ಜೋರಾದ ಚಪ್ಪಾಳೆ. ಹಾಗೇನೆ ದೊಡ್ಡ ಮನೆ ವಂಶದ ಇನ್ನೊಂದು ಕುಡಿ ನಮ್ಮ ಧೀರೇನ್ ಅವ್ರಿಗೂ ಕೂಡ ಜೋರಾದ ಚಪ್ಪಾಳೆ. ಮ್ಯಾಮ್ ಅಟ್ಲೀಸ್ಟ್ ಯಾವ ಹಾಡು ಇಷ್ಟ ಅಂತ ಹೇಳಿ, ಇವಾಗ ಮೂರು ಹಾಡು ಬಂದಪ್ಪ, ಆಲ್ ದ ಬೆಸ್ಟ್ ಅಂತ ಹೇಳಿ, ಖುಷಿ ಆಗತ್ತಲ್ವಾ? ಆಲ್ ದ ಬೆಸ್ಟ್ ಅಂತ ಯಾವಾಗ್ಲೂ ಹೇಳ್ತೇವೆ. ಥ್ಯಾಂಕ್ ಯು ಆಂಟಿ, ಥ್ಯಾಂಕ್ ಯು ಫಾರ್ ಕಮಿಂಗ್. ತುಂಬಾ ಖುಷಿ ಆಗುತ್ತೆ ನೀವು ಬಂದಿದ್ದು, ಆಮೇಲೆ ಯಾವಾಗ್ಲೂ ಈ ಸಪೋರ್ಟ್ ಆಮೇಲೆ ಪ್ರೀತಿ ಕೊಡ್ತೀರಾ ಅದಕ್ಕೆ ತುಂಬಾ ಥ್ಯಾಂಕ್ಸ್ ಆಂಟಿ. ನಮ್ಮ ಮನೆಯ ಸಿನಿಮಾ ಅಂತ ಇಷ್ಟು ಪ್ರೀತಿ ಇಟ್ಟು ಬಂದಿರುವಂತಹ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಮೇಡಮ್ಗೆ ಬರಲಿ ಜೋರಾದ ಚಪ್ಪಾಳೆ. ರೋಲಿಂಗ್ ಸ್ಟಾರ್ ಶ್ರೀ ಮುರಳಿ ಅವರು ಸರಳವಾಗಿ ಬಂದು ಕೂತ್ಕೊಂಡು ಇಡೀ ಕಾರ್ಯಕ್ರಮನ ತುಂಬಾ ಇಷ್ಟಪಟ್ಟು ನೋಡ್ತಿದ್ದಾರೆ, ಅವ್ರಿಗೆ ಬರಬೇಕು ಜೋರಾದ ಚಪ್ಪಾಳೆ. ಹಾಗೇನೆ ದೊಡ್ಡ ಮನೆ ವಂಶದ ಇನ್ನೊಂದು ಕುಡಿ ನಮ್ಮ ಧೀರೇನ್ ಅವ್ರಿಗೂ ಕೂಡ ಜೋರಾದ ಚಪ್ಪಾಳೆ. ಮ್ಯಾಮ್ ಅಟ್ಲೀಸ್ಟ್ ಯಾವ ಹಾಡು ಇಷ್ಟ ಅಂತ ಹೇಳಿ, ಇವಾಗ ಮೂರು ಹಾಡು ಬಂದಪ್ಪ, ಆಲ್ ದ ಬೆಸ್ಟ್ ಅಂತ ಹೇಳಿ, ಖುಷಿ ಆಗತ್ತಲ್ವಾ? ಆಲ್ ದ ಬೆಸ್ಟ್ ಅಂತ ಯಾವಾಗ್ಲೂ ಹೇಳ್ತೇವೆ. ಥ್ಯಾಂಕ್ ಯು ಆಂಟಿ, ಥ್ಯಾಂಕ್ ಯು ಫಾರ್ ಕಮಿಂಗ್. ತುಂಬಾ ಖುಷಿ ಆಗುತ್ತೆ ನೀವು ಬಂದಿದ್ದು, ಆಮೇಲೆ ಯಾವಾಗ್ಲೂ ಈ ಸಪೋರ್ಟ್ ಆಮೇಲೆ ಪ್ರೀತಿ ಕೊಡ್ತೀರಾ ಅದಕ್ಕೆ ತುಂಬಾ ಥ್ಯಾಂಕ್ಸ್ ಆಂಟಿ.